ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಗನ ಕಾರು ಬೈಕಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಡಿಸಿಎಂ ಸವದಿ ಪುತ್ರ ಚಿದಾನಂದ ಸವದಿ ಕಾರು ಬೈಕಿಗೆ ಡಿಕ್ಕಿ ಹೊಡೆದಿದೆ. 58 ವರ್ಷದ ಬೈಕ್ ಸವಾರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಬಾಗಲಕೋಟೆಯ ಕುಡಲೆಪ್ಪ ಬೋಳಿ ಮೃತ ಬೈಕ್ ಸವಾರರು ಇವರು ಸಾವನ್ನಪ್ಪಿದ್ದಾರೆ. ಕಾರು ಡಿಕ್ಕಿ ಹೊಡೆದಿದ್ದ ಹಾಗೆ ಬೈಕ್ ಓಡಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಕಾರು ಡಿಕ್ಕಿ ಆಗಿದೆ. ತಲೆಗೆ ಗಂಭೀರವಾಗಿ ಗಾಯವಾಗಿತ್ತು. ಈ ರೈತನಿಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ಅಪಘಾತ ಆಗಿರುವಂತದ್ದು. ನಿನ್ನೆ ಸಂಜೆ ಈ ಒಂದು ಅಪಘಾತ ಸಂಭವಿಸಿದೆ. ರಾತ್ರಿ 9 ಗಂಟೆ ಸುಮಾರಿಗೆ ರೈತ ಸಾವನ್ನಪ್ಪಿದ್ದಾರೆ. ಸಂಜೆ ಅಪಘಾತ ಸಂಭವಿಸಿರುವಂತದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಚಿಕಿತ್ಸೆ ಫಲಿಸದೆ 9 ಗಂಟೆಗೆ ಸಾವನ್ನಪ್ಪಿದ್ದಾರೆ ಆ ರೈತ. ಪ್ರವಾಸ ಮುಗಿಸಿ ಹೊರಟಿದ್ರಂತೆ ಚಿದಾನಂದ ಸವದಿ. ವಿಜಯಪುರ ಮಾರ್ಗವಾಗಿ ಹೊರಟಿತ್ತು ಆ ಒಂದು ಕಾರು. KA22 MC 5151 ನಂಬರಿನ ಕಾರ್ ಅದು. ಚಿದಾನಂದ ಸವರಿ ಹೆಸರಿನಲ್ಲಿ ಇರುವಂತಹ ಕಾರು, ಚಿದಾನಂದ ಸವದಿ ಅವರ ಕಾರು. ಬಟ್ ಅವರ ಡ್ರೈವರ್ ಓಡಿಸ್ತಾ ಇದ್ರು ಅಂತ ಅವರು ಹೇಳ್ತಾ ಇರುವಂತದ್ದು. ಅಪಘಾತವಾದ ಕಾರಿನಲ್ಲಿ ನಾನು ಇರಲಿಲ್ಲ ಅಂತ ಚಿದಾನಂದ ಸವದಿ ಹೇಳಿದ್ದಾರೆ. ನಾನು ಸ್ನೇಹಿತರ ಕಾರಿನಲ್ಲಿ 30 ಕಿಲೋಮೀಟರ್ ದೂರ ಇದ್ದೆ. ಡಿಸಿಎಂ ಸವದಿ ಪುತ್ರ ಚಿದಾನಂದ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಪಘಾತದ ಬಗ್ಗೆ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳ್ಕೊ ಬರೋಣ. ಸರ್, ಅದು ನಿನ್ನೆ ಒಂದು ಆಕ್ಸಿಡೆಂಟ್ ಕೇಸ್ ಸಂಬಂಧಪಟ್ಟಂಗೆ ಸರ್, ನಿಮ್ ಮೇಲೆ ಅವರು ಪೋಷಕರು ಆರೋಪ ಮಾಡ್ತಾ ಇದಾರೆ ಸರ್. ಏನಂತಂದ್ರೆ ಅವ್ರನ್ನ ನೀವು ಹೆದರಿಸಿದ್ರಿ ಬೆದರಿಸಿದ್ರಿ ಅನ್ನುವಂತ ಆರೋಪ ಮಾಡ್ತಾ ಇದ್ರು ಸರ್. ಅದಕ್ಕೆ ನೀವೇನು ಸ್ಪಷ್ಟನೆ ಕೊಡ್ತೀರಿ? ಇಲ್ಲ, ನಾನು ಕಾರಲ್ಲಿ ಇರ್ಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸ್ನೇಹಿತನ ಕಾರ ಮುಂದೆ ಬಂದಿದ್ದೇನೆ. ಹಾ ಸರ್, ನನ್ನ ಕಾರಿಗೆ ಮತ್ತೆ ನಾ ಇದು ಕಾರಿಗೆ ಸುಮಾರು 30 ಕಿಲೋಮೀಟರ್ ಡಿಫ್ರೆನ್ಸ್ ನಂಬುತ್ತಿದ್ದೆ. ಇನ್ನೇಶ್ವರ ಹವಿಬಲ ರೋಡ್ ಕ್ರಾಸಿಂಗ್ ಟೈಮ್ ಸರಿಯಾಗಿ ಗಾಡಿ ಬಂದ್ರು. ಹಾಂ ಸರ್, ಈಗ ಗಾರ್ ಕಂಟ್ರೋಲ್ ಆಗಿಲ್ಲ. ಆ ತಕ್ಷಣ ಡ್ರೈವರ್ ಫೋನ್ ಮಾಡಿ ಹಿಂಗಾಗಿತ್ತು ಅಂತಂದ್ರೆ ನಾನು ಇಮಿಡಿಯೇಟ್ ಆಂಬ್ಯುಲೆನ್ಸ್ ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಎಸ್ ಡೋರಿಗೆ ಮಾತಾಡಿದೆ. ಹಾಸ್ಪಿಟಲ್ ಶಿಫ್ಟ್ ಮಾಡಿಸೋ ವ್ಯವಸ್ಥೆ ಮಾಡಿಸ್ತೀವಿ. ಆಮೇಲೆ ಅವ್ರ ಅಲ್ಲಿ ಲೋಕಲ್ ಧಮಕಿ ಹಾಕಿರು ಆವಾಸ ಹಾಕಿರು ಅಂತ ಆತರ ಏನೂ ಆಗಿಲ್ಲ. ಬಟ್ ಈಗ ಅವ್ರ ಪೋಷಕರು ಆರೋಪ ಮಾಡ್ತಾ ಇದಾರೆ ಸರ್. ಇಲ್ಲ, ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ. ಸರಿಗ ಆ ಕುಟುಂಬಕ್ಕೆ ಏನಾದ್ರೂ ಪರಿಹಾರ ಕೊಡೋ ಅಂತ ಕೇಳ್ತಾ ಏನಾದ್ರು ನಿಮ್ ಮಾತಾಡ್ತೀವಿ, ಏನಾದ್ರು ಕೊಡೋ ಅಂತ ವಿಚಾರ ಮಾಡ್ತೀವಿ. ಗಮನಿಸ್ತಾ ಇದ್ದೀರಲ್ಲ, ಚಿದಾನಂದ ಸವದಿ ಅವರ ಮಾತು ಇದು. ನಮ್ಮ ಪ್ರತಿನಿಧಿ ಮಾತನಾಡಿಸಿದಂತ ಸಂದರ್ಭದಲ್ಲಿ, ಇಲ್ಲ ನಾನು ಆಕ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ 30 ಕಿಲೋಮೀಟರ್ ದೂರ ಇದ್ದೆ, ನನ್ನ ಕಾರ್ ಡ್ರೈವರ್ ಆ ಒಂದು ಕಾರನ್ನ ಓಡಿಸ್ತಾ ಇದ್ರು, ನಾನು ನನ್ನ ಸ್ನೇಹಿತರ ಕಾರಿನಲ್ಲಿ ಇದ್ದೆ ಅಂತ ಚಿದಾನಂದ ಸವದಿ ಹೇಳ್ತಾ ಇರುವಂಥದ್ದು. ಇನ್ನು ಅವರ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ ಧಮಕಿಯನ್ನು ಹಾಕಿದ್ದೀರಂತೆ ಅಂತೆಲ್ಲ ಕೇಳಿದಂಥ ಸಂದರ್ಭದಲ್ಲಿ, ಇಲ್ಲ ಇಲ್ಲ ಆ ರೀತಿಯಾಗಿ ಏನೂ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಕೂಡ ಚಿದಾನಂದ ಸವದಿ ಲಕ್ಷ್ಮಣ ಸವದಿ ಅವರ ಪುತ್ರ ನ್ಯೂಸ್ 18ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಸವದಿ ಮಗನ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವದಿ ಮಗನೇ ಕಾರನ್ನ ಓಡಿಸ್ತಿದ್ರಂತೆ. ಅಪಘಾತದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು. ಎಸಿಲಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ಪುತ್ರ, ನಾನು ಓಡಿಸ್ತಾ ಇರಲಿಲ್ಲ, ನಾನು 30 ಕಿಲೋಮೀಟರ್ ದೂರ ಇದ್ದೆ ಅಪಘಾತ ಆದಂತ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ರು. ಆದರೆ ಆ ಅಪಘಾತದ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿರುವಂತದ್ದು. ಡಿಸಿಎಂ ಸವದಿ ಮಗನ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವದಿ ಮಗನೇ ಕಾರನ್ನ ಓಡಿಸುತ್ತಿದ್ದಂತದ್ದು ಅಪಘಾತದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು. ಮೊಬೈಲ್ ಕಿತ್ಕೊಂಡು ವಿಡಿಯೋವನ್ನ ಡಿಲಿಟ್ ಮಾಡಿಸಿದ್ರಂತೆ. ಇನ್ನೊಂದು ಕಾರಿನಲ್ಲಿ ಚಿದಾನಂದನ ಸ್ನೇಹಿತರು ಇದ್ರಂತೆ, ಇನ್ನೊಂದು ಕಾರಿನಲ್ಲಿ ಚಿದಾನಂದನ ಸ್ನೇಹಿತರು ಇದ್ದಂತದ್ದು ದೃಶ್ಯ ಡಿಲಿಟ್ ಮಾಡುವಂತೆ ಬೆದರಿಕೆಯನ್ನ ಹಾಕಿದ್ರಂತೆ. ಅಲ್ಲಿ ಮೊಬೈಲ್ ನಲ್ಲಿ ಯಾರೆಲ್ಲ ಸೆರೆ ಹಿಡಿದಿದ್ರು ಆ ದೃಶ್ಯಾವಳಿಗಳನ್ನ, ಇವ್ರು ಓಡಿಸ್ತಾ ಇದ್ದಿದ್ದಂಥದ್ದನ್ನ, ಆ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡಬೇಕು ಅಂತ ಧಮಕಿಯನ್ನ ಹಾಕಿ ಬೆದರಿಕೆಯನ್ನ ಹಾಕಿದ್ರಂತೆ. ಅಪಘಾತದಿಂದ ಮೃತಪಟ್ಟಂತ ರೈತ ಕುಡಲೆಪ್ಪ ಅವರ ಸಂಬಂಧಿ MS ಬಳಹಟ್ಟಿ ಅಪಘಾತದ ಬಗ್ಗೆ ಮಾತನಾಡಿರುವಂತದ್ದು ಅವ್ರು ಏನ್ ಹೇಳಿದ್ರು ಅಂತ ಕೇಳ್ಕೊಂಬರ. ನಿನ್ನೆ ಹೆಚ್ಚು ಕಡಿಮೆ 6 ಆರೂವರೆಗೆ ಆಕ್ಸಿಡೆಂಟ್ ಆಗಿದೆ ಸರ್.
ಲಕ್ಷ್ಮಣ ಸವದಿ ಅವ್ರ ಮಗನ್ ಕಾರ್ ಹಿಂದಿನ ಬಂದು ಕಾರ್ ಹಾಕಿದಾರೆ ಅವರೇ ಇದ್ರನ್ ಸರ್ ಅವರೇ ಇದ್ರು ಸರ್ ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ನಾವು ಅಂದ್ರೆ 8 ಕಿಲೋಮೀಟರ್ ಆಗುವ ದೂರ ಆಗಿದೆ ಸರ್ ನಮ್ಮೂರಿಗೂ ಅಲ್ಲಿಗೆ ಹೊಲಕ್ಕೂ ಅಲ್ಲಿ ಆಜು ಬಾಜು ಹೊಲದವರೆಲ್ಲ ನೋಡಿ ಇದು ಮಾಡಿ ಅವ್ರು ಇದ್ರಂತ ಸರ್ ಇದ್ರ ಮುಂದ ಕೆಲವೊಂದಿಷ್ಟು ಹುಡುಗರು ಮತ್ತೆ ಅಲ್ಲಿ ಫೋಟೋ ತೆಗೆಯಕ್ ಕಾರಿಂದು ಅವ್ರದ್ದು ಅವ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಈ ಕಾರಿನ ಫೋಟೋ ತಗೊಂಡಿದ್ದಾರೆ ಮೊಬೈಲ್ ಎದ್ರ ಮೇಲೆ ಹಂಗೆ ಹಿಡಿದು ಜಬರ್ಸಿ ಕಸ್ಕೊಂಡು ಮೊಬೈಲ್ ಕಸ್ಕೊಂಡು ಆ ಫೋಟೋ ಡಿಲೀಟ್ ಮಾಡಿ ತಮ್ಮ ತಮ್ಮ ಕಾರಿಂದ ನಂಬರ್ ಪ್ಲೇಟ್ ಮುರಿದು ಇದ್ದವ್ರಿಗೆಲ್ಲ ಜಬರ್ಸಿ ಡ್ರೈವಿಂಗ್ ಯಾರು ಮಾಡ್ತಾ ಇದ್ರ ಸರ್ ಡ್ರೈವಿಂಗ್ ಅವರೇ ಇವು ಚಿದಾನಂದ ಅವನು ಮಾಡ್ತಿದ್ದಾನೆ ಸರ್ ಡ್ರೈವಿಂಗ್ ಲಕ್ಷ್ಮಣ ಸವದಿ ಅವ್ರ ಮಗನ ಚಿದಾನಂದ ಅಂತ ಕೇಳಿದ್ರೆ ಅವನಿಗೆ ಏನಿಲ್ಲ ಸರ್ ಈಗ ಅವ್ರಿಗೆ ಅಲ್ಲೆಲ್ಲ ಇದ್ದವ್ರಿಗೆಲ್ಲ ನಾನು ಲಕ್ಷ್ಮಣ ಸವದಿ ಮಗ ನೀವೇನು ಕಾರವಾರ ತರ ಮಾಡಿದ್ರಪ್ಪ ಅಂತ ವ್ಯವಸ್ಥೆ ಸರಿ ಇವರೆಲ್ಲ ನೋಡಂತ ಕೇಳಿ ಜಬರ್ಸಿದ್ರೇನು ಸರ್ ಅವ್ರಿಗೆಲ್ಲ ಏ ಬಂದಿಲ್ಲ ಸರ್ ಅದು ಸುದ್ದಿನೇ ಇಲ್ಲ ಸರ್ ಈ ಟೈಮ್ ಅವ್ರಿಗೆ ಇಲ್ಲ ಸರ್ ಈಗ ರಾತ್ರಿ ಹೋಯ್ತು ಈಗ ಈವರೆಗೂ ಹೆಚ್ಚು ಕಡಿಮೆ ಸುಮಾರು 12 ಗಂಟೆ ಆಯ್ತು ಹೆಚ್ಚು ಕಡಿಮೆ ಇವತ್ತು ಈವರೆಗೂ ಇವ್ರಲ್ರಿ ಮಗ ಅಲ್ರಿ ಮಗ ಮಳೆ ಇರ್ಬೋದು ಇಲ್ಲ ಅಂತಾನ ಈಗ ಅವ ಹಿರಿಯ ಆದಂತ ಅವ್ರ ತಂದೆ ಅವರ ಡಿ ಸಿ ಎಂ ಅವರ ಅದಕ್ಕೆ ಇವತ್ತು ಈ ಟೈಮ್ ಅವ್ರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಎಷ್ಟು ಗಂಟೆಗೆ ತೀರ್ಕೊಂಡ್ರ ಸರ್ ನೈಟ್ ಹೆಚ್ಚು ಕಡಿಮೆ 9 ಗಂಟೆ ಆಗಿರ್ಬೋದು ಸರ್ ಏನು ತಲೆಗೆ ಪೆಟ್ಟಾಗಿತ್ತು ರೀ ತಲೆ ಮತ್ತು ಸೊಂಟ ಸರ್ ಸೊಂಟ 3 ಸರ್ ತಲೆಗೆ ನಿನ್ನೆ ಹೆಚ್ಚು ಕಡಿಮೆ 6:30 ಆಕ್ಸಿಡೆಂಟ್ ಆಗಿದೆ ಸರ್ ಸರ್ ಮುಂದೆ 108 ಇದ್ರಾಗ ಆಂಬುಲೆನ್ಸ್ ಬಾಲ್ಕುಟಿಗೆ ಮುಂದೆ ಗುಳೆದವ್ರ ಇದ್ರಾಗ ಹಾಸ್ಪಿಟಲ್ ತೀರ್ಕೊಂಡಿರ್ತಾರೆ ಈಗ ಅದು ಪೋಸ್ಟ್ ಮಾರ್ಟಮ್ ನಡೆ ಸರ್ ಎಷ್ಟು ಗಂಟೆಗೆ ಆಗಿತ್ತು ಸರ್ ಆಕ್ಸಿಡೆಂಟ್ ಹೆಂಗಾಗಿ 6:30 ಅಂದ್ರೆ ಇವ್ರು ಹೊಲಕ್ಕೆ ಹೋಗಿ ಬರಾಕತ್ತಾರೆ ಸರ್ ಅವರು ಹೊಲಕ್ಕೆ ಬರುವತ್ನಾಗ ಎನ್ಎಚ್ 15 ಅವರು ಲಕ್ಷ್ಮಣ ಸವದಿ ಅವ್ರ ಮಗನ ಕಾರ್ ಹಿಂದಿನ ಬಂದು ಕಾರ್ ಹಾಕಿದ್ದಾರೆ ಸರ್ ಅವರೇ ಇದ್ರನ್ ಸರ್ ಅವರೇ ಇದ್ರ ಸರ್ ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ನಾವು ಅಂದ್ರೆ 8 ಕಿಲೋಮೀಟರ್ ಆಗುವ ದೂರ ಆಗಿದೆ ಸರ್ ನಮ್ಮೂರಿಗೂ ಅಲ್ಲಿಗೆ ಹೊಲಕ್ಕು ಅಲ್ಲಿ ಆಜು ಬಾಜು ಹೊಲದವರೆಲ್ಲ ನೋಡಿ ಇದು ಮಾಡಿ ಅವ್ರು ಇದ್ರಂತ ಸರ್ ಇದ್ರ ಮುಂದ ಕೆಲವೊಂದಿಷ್ಟು ಹುಡುಗರು ಮತ್ತೆ ಅಲ್ಲಿ ಫೋಟೋ ತೆಗೆಯಕ್ ಕಾರಿಂದು ಅವ್ರದ್ದು ಅವ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಈ ಕಾರಿನ ಫೋಟೋ ತಗೊಂಡಿದ್ದಾರೆ ಮೊಬೈಲ್ ಎದ್ರ ಮೇಲೆ ಹಂಗೆ ಹಿಡಿದು ಜಬರ್ಸಿ ಕಸ್ಕೊಂಡು ಮೊಬೈಲ್ ಕಸ್ಕೊಂಡು ಆ ಫೋಟೋ ಡಿಲೀಟ್ ಮಾಡಿ ತಮ್ಮ ತಮ್ಮ ಕಾರಿಂದ ನಂಬರ್ ಪ್ಲೇಟ್ ಮುರಿದು ಮತ್ತೆ ಅಲ್ಲೆಲ್ಲ ಇದ್ದವ್ರಿಗೆಲ್ಲ ಜಬರ್ಸಿ ಡ್ರೈವಿಂಗ್ ಯಾರು ಮಾಡ್ತಾ ಇದ್ರ ಸರ್ ಡ್ರೈವಿಂಗ್ ಅವರೇ ಇವು ಅವು ಚಿದಾನಂದ ಅವನು ಮಾಡ್ತಿದ್ದಾನೆ ಸರ್ ಡ್ರೈವಿಂಗ್ ಲಕ್ಷ್ಮಣ ಸವದಿ ಅವ್ರ ಮಗನ ಚಿದಾನಂದ ಅಂತ ಕೇಳಿದ್ರೆ ಅವನಿಗೆ ಏನಿಲ್ಲ ಸರ್ ಈಗ ಅವ್ರಿಗೆ ಅಲ್ಲೆಲ್ಲ ಇದ್ದವ್ರಿಗೆಲ್ಲ ನಾನು ಲಕ್ಷ್ಮಣ ಸವದಿ ಮಗ ನೀವೇನು ಕಾರವಾರ ತರ ಮಾಡಿದ್ರಪ್ಪ ಅಂತ ವ್ಯವಸ್ಥೆ ಸರಿ ಇವರೆಲ್ಲ ನೋಡಂತ ಕೇಳಿ ಜಬರ್ಸಿದ್ರೇನು ಸರ್ ಅವ್ರಿಗೆಲ್ಲ ಏಯ್ ಬಂದಿಲ್ಲ ಸರ್ ಅದು ಸುದ್ದಿನೇ ಇಲ್ಲ ಸರ್ ಈ ಟೈಮ್ ಅವ್ರಿಗೆ ಇಲ್ಲ ಸರ್ ಈಗ ರಾತ್ರಿ ಹೋಯ್ತು ಈಗ ಈವರೆಗೂ ಹೆಚ್ಚು ಕಡಿಮೆ ಸುಮಾರು 12 ಗಂಟೆ ಆಯ್ತು ಹೆಚ್ಚು ಕಡಿಮೆ ಇವತ್ತು ಈವರೆಗೂ ಇವ್ರಲ್ರಿ ಮಗ ಅಲ್ರಿ ಮಗ ಮಳೆ ಇರ್ಬೋದು ಇಲ್ಲ ಅಂತಾನ ಈಗ ಅವ ಹಿರಿಯ ಆದಂತ ಅವ್ರ ತಂದೆ ಅವರ ಡಿ ಸಿ ಎಂ ಅವರ ಅದಕ್ಕೆ ಇವತ್ತು ಈ ಟೈಮ್ ಅವ್ರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಎಷ್ಟು ಗಂಟೆಗೆ ತೀರ್ಕೊಂಡ್ರ ಸರ್ ನೈಟ್ ಹೆಚ್ಚು ಕಡಿಮೆ 9 ಗಂಟೆ ಆಗಿರ್ಬೋದು ಸರ್ ಏನು ತಲೆಗೆ ಪೆಟ್ಟಾಗಿತ್ತು ತಲೆ ಮತ್ತು ಸೊಂಟ ಸರ್ ಸೊಂಟ 3 ಸರ್ ತಲೆಗೆ ಬಾ ಜೋರ ಪೆಟ್ಟಬೇಕು ಸರ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದೀವಿ ಒಂದ್ ಕಡೆ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿ ನಾನ್ ಇರ್ಲಿಲ್ಲ ನಾನು ಓಡಿಸ್ತಿರ್ಲಿಲ್ಲ ನಾನು 30 ಕಿಲೋಮೀಟರ್ ದೂರ ಇದ್ದೆ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಸ್ಥಳೀಯರು ಇಲ್ಲ ಚಿದಾನಂದ ಸವದಿನೇ ಇದ್ದಿದ್ದು ಅವರೇ ಓಡಿಸ್ತಿದ್ದು ಇದ್ದಿದ್ದಂತ ಪ್ರೂಫ್ ಗಳನ್ನ ಕೂಡ ಡೆಲಿಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಏನ್ ಆಕ್ಚುಲಿ ಆಗಿರೋದೇನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಗ್ರಾಮಸ್ಥರು ಡಿ ಸಿ ಎಂ ಲಕ್ಷ್ಮಣ್ ಸವದಿ ಮತ್ತು ಹಾಗೂ ಅವರ ಮಗನ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಪ್ರಕರಣದಲ್ಲಿ ಇವರೇ ಕಾರ್ ಚಾಲನೆ ಮಾಡ್ತಾ ಇದ್ರು, ಚಿದಾನಂದ ಸವದಿ ಅವರೇ ಕಾರ್ ಚಾಲನೆ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಮತ್ತು ಫೋಟೋಗಳನ್ನ ತೆಗೆದಂತ ಸಂದರ್ಭದಲ್ಲಿ ಅವರು ಅಲ್ಲಿ ಸ್ಥಳೀಯರ ಮೇಲೆ ಒಂದು ಧಮಕಿ ಹಾಕಿ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಬಳಿಕ ಕಾರಿನ ನಂಬರ್ ಪ್ಲೇಟ್ ಅನ್ನ ಮುರಿದು ಅಲ್ಲಿಂದ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಬಳಿಕ ಮೃತಪಟ್ಟು ಈ ಧಮಕಿ ಹಾಕುವಂತ ಸಂದರ್ಭದಲ್ಲಿ ಹಳ್ಳಿಗರೆಲ್ಲ ಬಗ್ಗಲ್ಲ, ಆದ್ರೂ ಉತ್ತರ ಕರ್ನಾಟಕ ಮಂದಿ ಬೇರೆ ಸುಮ್ಮನೆ ಬಿಟ್ ಕಳ್ಸಿದ್ರ ಪೃಥ್ವಿರಾಜ್? ಘಟನೆ ನಡೆದಂತ ಸಂದರ್ಭದಲ್ಲಿ ಇದು ಹೈವೇನಲ್ಲಿ ಆಗಿರೋದ್ರಿಂದಾಗಿ ಅಲ್ಲಿ ಹೆಚ್ಚಾಗಿ ಸ್ಥಳೀಯರು
ಇರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಜಮೀನಿನಿಂದ ಬರೋಷ್ಟು ಸಂದರ್ಭದಲ್ಲಿ ಸುಮಾರು 8 ಜನ ಮಾತ್ರ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಬಳಿಕ ಅದಾದ ನಂತರ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪೊಲೀಸರು ಚಿದಾನಂದ ಸೌದಿ ಅವರನ್ನ ಅಲ್ಲಿಂದ ನೀವು ತೆರಳಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡುವಂತದ್ದು. ಬಳಿಕ ದೂರು ಕೊಡುವಂತಹ ಸಂದರ್ಭದಲ್ಲಿಯೂ ಕೂಡ ಚಿದಾನಂದ ಸೌದಿ ಅವರೇ ಕಾರ್ ನಲ್ಲಿದ್ರು, ಕಾರ್ ಓಡಿಸ್ತಾ ಇದ್ರು ಅಂತ ಹೇಳಿ ಸಂಬಂಧಿಕರು ಅಟ್ಲೀಸ್ಟ್ ಮಾನವೀಯತೆಯ ದೃಷ್ಟಿಯಿಂದನಾದ್ರೂ ಆಮೇಲೆ ಮಾತನಾಡಿಸಿದಾರ ಇಲ್ವಾ ಇವರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಪ್ರತಿಚಾರ ಇದುವರೆಗೂ ಕೂಡ ಸಂಬಂಧಿಕರನ್ನಾಗ್ಲಿ ಆ ಕುಟುಂಬಸ್ಥರನ್ನಾಗ್ಲಿ ಚಿದಾನಂದ ಸೌದಿ ಅವರಾಗ್ಲಿ ಅಥವಾ ಕುಟುಂಬದವರಾಗ್ಲಿ ಯಾರು ಕೂಡ ಇದು ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದೇ ಇದೀಗ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಘಟನೆ ನಡೆದು ಸುಮಾರು 10-11 ಗಂಟೆಗಳಾಗಿದೆ. ಮೃತ ವ್ಯಕ್ತಿ ಸಂಬಂಧಿಕರಿಗೆ ಇದುವರೆಗೆ ಯಾವುದೇ ರೀತಿಯ ಫೋನ್ ಕರೆ ಮೂಲಕವೂ ಕೂಡ ಸಾಂತ್ವನ ಹೇಳುವಂತಹ ಮಾಡಿಲ್ಲ ಅಂತ ಹೇಳ್ತಾರೆ. ಧಮಕಿ ಹಾಕಿದ್ರು, ಪೊಲೀಸರು ಬಂದ್ರು, ಸ್ಥಳೀಯರ ಜೊತೆ ಗಲಾಟೆ ಆಯ್ತು, ಅದಾದ್ಮೇಲೆ ಪೊಲೀಸರು ಕಳ್ಸಿದ್ರು, ಅದಾದ್ಮೇಲಂತೂ ಇದುವರೆಗೂ ಒಂದು ಸಂಪರ್ಕ ಮಾಡಿಲ್ಲ. ಇದುವರೆಗೂ ಕೂಡ ಯಾವುದೇ ಸಂಬಂಧಿಕರನ್ನಾಗ್ಲಿ ಯಾರನ್ನು ಕೂಡ ಸಂಪರ್ಕ ಮಾಡಿಲ್ಲ. ಅದಕ್ಕಾಗಿನೆ ಇದೀಗ ಅವ್ರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಚಿದಾನಂದ ಸೌದಿ ಅವರು ಹೇಳೋ ಪ್ರಕಾರ ಆಸ್ಪತ್ರೆಗೆ ನಾನೇ ಹೋಗಿದ್ದೆ, ಹೋಗಿ ಭೇಟಿಯಾಗಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಆದ್ರೆ ಕುಟುಂಬಸ್ಥರು ಮಾತ್ರ ಅವರು ಆಸ್ಪತ್ರೆಗೂ ಬರಲಿಲ್ಲ, ಯಾವುದೇ ರೀತಿಯ ಸಹಾಯವನ್ನು ಮಾಡಿಲ್ಲ. ಘಟನೆ ಆದ ಬಳಿಕ ಅವರು ಬೇರೊಂದು ಕಾರ್ ನಲ್ಲಿ ಹೋಗಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಮಾಡ್ತಾರೆ. ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಗಮನಿಸ್ತಾ ಇದ್ದೀರಾ, ಒಂದ್ ಕಡೆ ಚಿದಾನಂದ ಸವದಿ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ನಾನ್ ಇರ್ಲಿಲ್ಲ, ನಾನ್ ಕಾರ್ ಓಡಿಸ್ತಿರ್ಲಿಲ್ಲ, ನಮ್ ಡ್ರೈವರ್ ಕಾರ್ ಅನ್ನ ಓಡಿಸ್ತಾ ಇದ್ರು, ನನ್ನ ಕಾರ್ ನಲ್ಲಿ ನಾನ್ ಕೂತಿರ್ಲಿಲ್ಲ, ನಾನ್ ನನ್ನ ಸ್ನೇಹಿತರ ಕಾರ್ ಅಲ್ಲಿ ಕೂತಿದ್ದೆ, 30 ಕಿಲೋಮೀಟರ್ ದೂರದಲ್ಲಿದ್ದೆ ಅಂತ ಸಮರ್ಥನೆ ಮಾಡಿಕೊಳ್ತಾರೆ. ಮತ್ತೊಂದ್ ಕಡೆ ಅಲ್ಲಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಚಿದಾನಂದ ಸವದಿನೇ ಇದ್ದಿದ್ದು, ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅವರೇ ಕಾರ್ ಡ್ರೈವಿಂಗ್ ಮಾಡ್ತಿದ್ದಂತದ್ದು, ನಮಗೆ ಬೆದರಿಕೆಯನ್ನ ಕೂಡ ಹಾಕಿದ್ರು, ವಿಡಿಯೋ ಮಾಡ್ಕೊಂಡಿದ್ವಿ, ಫೋಟೋವನ್ನು ಕೂಡ ತೆಗೆದಿದ್ವಿ. ನಾನು ಉಪಮುಖ್ಯಮಂತ್ರಿಯ ಮಗ, ಲಕ್ಷ್ಮಣ ಸವದಿ ಅವರ ಮಗ ಚಿದಾನಂದ ಸವದಿ, ಆ ಫೋಟೋಗಳನ್ನ ಡಿಲೀಟ್ ಮಾಡಬೇಕು ಅಂತೆಲ್ಲ ಬೆದರಿಕೆಯನ್ನ ಹಾಕಿದ್ರು ಅಂತ ಕೂಡ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದ್ರಂತೆ, ಇವರನ್ನ ಕಳ್ಸಿದ್ರಂತೆ, ಅದಾದ್ಮೇಲೆ ಇದುವರೆಗೂ ಆ ಕುಟುಂಬದವರನ್ನ ಸಂಪರ್ಕ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಿಲ್ವಂತ. ಏನೋ ಈ ಅಪಘಾತದ ಬಗ್ಗೆ ಸಂಬಂಧಿಕರು ಮತ್ತು ಸ್ಥಳೀಯರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೋಬೇಡ. ತಮ್ಮ ಯಾವುದೇ ಇದ್ರೊಳಗೆ ಇವರು ಎರಡು ಗಾಡಿ ಇದ್ದವ್ರು, ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್, ಮುಂದೊಂದು ಹಿಂದೊಂದು. ಅದು ಇವರು ಹೊಂಟು ಹೊತ್ತಿನಾಗ ಇವರಿಗೆ ತಾವು ಹಿಂದಿನಿಂದ ಬಂದು ಹೊಡೆದಿದ್ದಾರೆ. ಹೊಡೆದ ತಕ್ಷಣ ಇವ್ರದ್ದು ಗಾಡಿ ಎಡಗಡೆ ಡ್ಯಾಮೇಜ್ ಆಗಿದೆ. ಅವನಿಗೆ ಬೈಕಿಗೆ ರೈಟ್ ಸೈಡ್ ಹೊಡೆದಿದ್ದಾರೆ. ಮುಂದೆ ಆ ಬಿದ್ದ ತಕ್ಷಣ ಅಲ್ಲಿ ಅಕ್ಕಪಕ್ಕ ಹೊಲದಾಗಿದ್ದವ್ರು ಬಂದಾರೆ, ಬಂದು ಅವನಿಗೆ ನೀರು ಹಾಕೋದು ಅದನ್ನು ಮಾಡಾಕತ್ತಾರೆ. ಮುಂದೆ ಅದರೊಳಗೆ ಒಬ್ಬ ಬಂದವ, ಒಬ್ಬ ಹುಡುಗನ ಕಡೆ ಮೊಬೈಲ್ ಇದೆ ಅಲ್ಲಿ, ಆಸ್ತಿ ಮಗಳು ಹೊಲ್ದವನ ಕಡೆ, ಅವ ಇವ್ರ ಗಾಡಿದು ಫೋಟೋ ತೆಗಿಯಕತ್ತಾನೆ. ಫೋಟೋ ತೆಗಿಯಕತ್ತಾನೆ, ಆ ಫೋಟೋ ತೆಗಿಬಾಡ ಅವ್ನು ತೆಗಿಸಿದ ಇವನ್ನ ಆ ಹುಡುಗನ ಹಿಡ್ಕೊಂಡು ಅವ್ನ ಮೊಬೈಲ್ ಕಸ್ಕೊಂಡು ನೀ ಏನು ಮಾಡ್ಕೊಂತಿ ಮಾಡ್ಕೊ, ನೀನು ನಾನು ಲಕ್ಷ್ಮಣ್ ಸೌದಿ ಮಗ ಇದ್ದೀನಿ ಏನು ಮಾಡ್ಕೊಂತಿ ಅಂತ ಅವಾಚಿ ಶಬ್ದಗಳಿಂದ ಮಾತಾಡಿ ಅವರಿಗೆ ವಿರುದ್ಧವಾಗಿ ಮಾತನಾಡಿ ಮುಂದೆ ತನ್ನ ಗಾಡಿದನ್ನು ಎರಡೂ ಹಿಂದಿಂದು ಮುಂದಿಂದು ಬೋರ್ಡ್ ತಾನ ಕಿತ್ತು ಒಗೆದು ಆ ಮುಂದಿನ ಗಾಡಿಯವ್ರನ್ನ ತರಿಸಿ ತನ್ನ ಎರಡೂ ಬೋರ್ಡಿನ ತುಕ್ಕುಡಿಗಳನ್ನು ತನ್ನ ಗಾಡಿಯಾಗಿನ ಡಾಕ್ಯುಮೆಂಟ್ಸನ್ನು ಮುಂದಿನ ಗಾಡಿಯೊಳಗೆ ಹಾಕಿ ಕೊಟ್ಟು ಕಳಿಸಿ ತಾನು ನಮ್ಮ ಪೊಲೀಸ್ ಸಿಬ್ಬಂದಿ ಇಬ್ಬರು ಮೊದಲು ಪೊಲೀಸ್ ಸಿಬ್ಬಂದಿಯವರು ಬಂದಾರ, ಅವ್ರು ಬರೋ ತನಕ ಅಲ್ಲಿ ಅದನ್ನ ಅವಾಗ ನಮ್ಮ ಹುಡುಗರು ಕೈ ಬಿಟ್ಟಾರ ಅವನ್ನ. ನಿನ್ನೆ 6:30 ಗಂಟೆಗೆ ಆಕ್ಸಿಡೆಂಟ್ ಆಗಿದೆ NH-15 ನಮ್ಮವನವರು ಹೊಲಕ್ಕೆ ಹೋಗಿ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರುವ ಹೊತ್ತಿನಾಗ ಲಕ್ಷ್ಮಣ ಸೌದಿ ಅವ್ರ ಮಗನ ಚಿದಾನಂದ ಸೌದಿ ಅವರು ಹಿಂಬದಿಯಿಂದ ಇಳಕಲ್ ಟು ಬಿಜಾಪುರ ಹೋಗುವ ರಸ್ತೆಯಲ್ಲಿ ಹಿಂಬದಿಯಿಂದ ಬಂದು ಕಾರ್ ಹಾಸಿದ್ದಾರೆ. ಕಾರ್ ಹಾಸಿ ಅವರಿಗೆ ತೀವ್ರವಾಗಿ ಪೆಟ್ಟು, ಸೊಂಟ ಮತ್ತು ತಲೆ ಸಂಪೂರ್ಣ ತೀವ್ರ ಗಾಯ ಆಗಿದೆ. ಗಾಯ ಆಗಿ ಅಲ್ಲೇ ಬಿದ್ದಿದ್ದಾರೆ ಅವರು. ಮುಂದೆ ಅವರು ಅಟ್ಲೀಸ್ಟ್ ಅವನಿಗೆ ಏನು ಸ್ವಲ್ಪ ಅಟ್ಲೀಸ್ಟ್ ಬಿದ್ದಾನಪ್ಪ ಅಂದ್ರೆ ಅದಕ್ಕೇನು ವ್ಯವಸ್ಥೆ ಮಾಡಬೇಕಾಗಿತ್ತು, ಅವರೇನು ಮಾಡಿಲ್ಲ. ಮುಂದೆ ಸ್ಥಳೀಯರೆಲ್ಲರೂ ಬಂದು ನೋಡಿ ಮಾಡಿ ಇದು ಮಾಡಿದ್ದಾರೆ. ಮುಂದೆ ನಮಗೆ ಸ್ಥಳೀಯರು ಫೋನ್ ಮಾಡಿದ್ದ 1-8 ಫೋನ್ ಹಚ್ಚಿ ಆಂಬುಲೆನ್ಸ್ನ ಬಾಗಲಕೋಟೆ ಹಾಸ್ಪಿಟಲ್ಗೆ ತೊಗೊಂಬಂದಿವಿ. ಬಾಗಲಕೋಟೆ ಹಾಸ್ಪಿಟಲ್ ಗುಳಿಯದವ್ರ ಹಾಸ್ಪಿಟಲವ್ರಿಗೆ ಹೆಚ್ಚು ಸುಮಾರು 9 ಗಂಟೆ ಅವ್ರಿಗೆ ತೀರ್ಕೊಂಡಿರ್ತಾರೆ. ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ್ಕೊಂಡು ಅದು ಫೋಟೋ ಶೂಟ್ ಮಾಡೋಕೆ ಹೋಗಿ ಅದನ್ನು ವಿಡಿಯೋ ಮಾಡ್ಕೊಳಕ್ಕೆ ಹೋದ್ರೆ ಚಿದಾನಂದ ಸೌದಿ ಅವರು ಅವರಿಗೆ ಜಬರಿಸಿದ್ದಾರೆ, ದಬ್ಬಳಕೆ ಮಾಡಿದ್ದಾರೆ. ವಿಡಿಯೋ ಮಾಡಿದ್ರೆ ನೋಡಿ ನೀವು ಫೋಟೋ ತೆಗೆದು ನೋಡಿ ಅಂತ ಕೇಳಿ ಜಬರಿಸಿ, ಅವ್ರು ಫೋಟೋ ತೆಗೆದಿದ್ದಾರೆ, ಫೋಟೋ ಡಿಲೀಟ್ ಮಾಡಿಸಿ, ವಿಡಿಯೋ ಡಿಲೀಟ್ ಮಾಡಿಸಿ, ನಾ ಲಕ್ಷ್ಮಣ ಸೌದಿ ಮಗನದೀನಿ, ನೀವು ನೋಡ್ರಿ ಏನು ಕೇಳಿ ಮಾಡಿದ್ರಪ್ಪ ಅಂತಂದ್ರೆ ವಜ್ಜಾಗುತ್ತೆ, ಇದು ಆಗುತ್ತೆ ಅಂತ ಕೇಳಿ ಬೈದು ದಬ್ಬಾಳಿಕೆ ಮಾಡಿ ಅವರು ಇದು ಮಾಡಿ ಹೋಗಿದ್ದಾರೆ ಸರ್. ನಿನ್ನೆ ಅವರು ಈ ಘಟನೆ ನಡೆದು ಹತ್ತತ್ರ 13 ಗಂಟೆಗಳಾಗಿದೆ. 13 ಗಂಟೆಗಳಾದರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಲಕ್ಷ್ಮಣ್ ಸವದಿ ಅವರು ಮಾತ್ರ ಒಂದೇ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಅವ್ರ ಮಗ ಮಾಡಿದನೋ ಅಥವಾ ಅವ್ರ ಕಾರ್ ಡ್ರೈವರ್ ಮಾಡಿದನೋ,
ಏನೋ ಒಂದು ಬಟ್ ಅಟ್ ಲೀಸ್ಟ್ ಒಂದು ರಿಯಾಕ್ಷನ್ ಕೊಡೋದು ಬೇಡವಾ? ಅಟ್ ಲೀಸ್ಟ್ ಅವ್ರ ಕುಟುಂಬದವರಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸವನ್ನಾದ್ರೂ ಮಾಡಬೇಕಾಗಿತ್ತು ಉಪಮುಖ್ಯಮಂತ್ರಿಗಳು ಅನ್ಸ್ಕೊಂಡಂತವ್ರು. ಆದ್ರೆ ಒಂದ್ ರಿಯಾಕ್ಷನ್ ಇಲ್ಲ, ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಏನ್ ರಾಜಕಾರಣಿಗಳು ಏನೋ ಗೊತ್ತಿಲ್ಲ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸವದಿ ಅವರ ಕಾರ್ನಿಂದ ಆಗಿರುವಂತ ಅಪಘಾತ, ಬಟ್ ಕಾರ್ನಲ್ಲಿ ಅವರಿದ್ರೋ ಇಲ್ವೋ ಅನ್ನೋದರ ಜೊತೆ ಜೊತೆಗೆ ಒಂದು ಸಾವು ಕೂಡ ಆಗಿದೆ. ಅಲ್ಲಿ ಸಾವು ಕೂಡ ಆಗಿರುವಂಥದ್ದು. ಆದರೂ ಇದುವರೆಗೂ ಚಿದಾನಂದ ಸವದಿ ಆಗಲಿ ಲಕ್ಷ್ಮಣ ಸವದಿ ಆಗಲಿ ಒಬ್ಬರು ಕೂಡ ಅವರ ಕುಟುಂಬದವರನ್ನ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿಲ್ಲ ಅನ್ನುವಂತ ಮಾಹಿತಿ ಇರುವಂಥದ್ದು. 13 ಗಂಟೆ ಆಗಿದೆ, ಹತ್ತತ್ರ 12-13 ಗಂಟೆ ಆಗಿರುವಂಥದ್ದು ಈ ಘಟನೆ ನಡೆದು. ಆದರೂ ಕೂಡ ಒಬ್ಬರು ಸಾಂತ್ವನದ ದೃಷ್ಟಿಯಿಂದಲೂ ಕೂಡ ಮಾತನಾಡಿಲ್ಲ ಅವರ ಕುಟುಂಬದವರ ಜೊತೆ. ಇಷ್ಟೆಲ್ಲ ಘಟನೆ ಆದಮೇಲೆ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿ ನ್ಯೂಸ್ 18 ಜೊತೆ ಮಾತನಾಡಿದ್ರು, ನಾನಿರಲಿಲ್ಲ, ನಾನು ಓಡಿಸ್ತಿರ್ಲಿಲ್ಲ, ನನ್ನ ಕಾರ್ ಡ್ರೈವರ್ ನನ್ನ ಕಾರನ್ನು ಓಡಿಸ್ತಾ ಇದ್ದಿದ್ರು, ನಾನು 30 ಕಿಲೋಮೀಟರ್ ದೂರದಲ್ಲಿದ್ದೆ, ನನ್ನ ಸ್ನೇಹಿತರ ಕಾರಲ್ಲಿ ನಾನಿದ್ದೆ ಅಂತ ಅವರು ಅದನ್ನು ಹೇಳಿದ್ದಾರೆ, ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ. ಬಟ್ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಲ್ಲ, ಅವರೇ ಇದ್ದಿದ್ದು, ಅವರೇ ಓಡಿಸ್ತಿದ್ದು, ನಾವು ಫೋಟೋವನ್ನು ಮಾಡ್ಕೊಂಡಿದ್ವಿ, ಹಾಗೆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ವಿ. ಇದೆಲ್ಲ ಸಂದರ್ಭದಲ್ಲಿ ಅವರಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಉಪಮುಖ್ಯಮಂತ್ರಿ ಮಗ, ಲಕ್ಷ್ಮಣ ಸವದಿಯವರ ಮಗ ಅಂತೆಲ್ಲ ಹೇಳಿ ನಮಗೆ ಬೆದರಿಕೆಯನ್ನು ಹಾಕಿದ್ರು. ಬೆದರಿಕೆಯನ್ನು ಹಾಕಿ ನಮ್ಮ ಫೋನನ್ನು ಕೂಡ ಕಿತ್ಕೊಂಡು ಅಲ್ಲಿ ತೆಕ್ಕೊಂಡಿದ್ದಂಥ ಫೋಟೋ ಮತ್ತು ವಿಡಿಯೋಗಳನ್ನು ಡೆಲಿಟ್ ಮಾಡಿದ್ರು ಅಂತ ಅಲ್ಲಿರುವಂಥ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ ಕೇಸು, ಯಾಕೆಂದರೆ ಪೊಲೀಸರು ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ನೀಡಬೇಕು. ಆದರೆ ಉಪಮುಖ್ಯಮಂತ್ರಿಗಳ ಮಗ ಆಗಿರುವಂಥ ಹಿನ್ನೆಲೆಯಲ್ಲಿ ಕೇಸ್ ಏನಾಗಬಹುದು ಎಂಬ ಊಹೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ಬೋದು. ಯಾಕೆಂದರೆ ಸ್ಥಳೀಯರಲ್ಲೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವರೇ ಇದ್ದಿದ್ದು ಅಂತ. ಆದರೆ ಚಿದಾನ ಸವದಿ ನಾನು ಇರಲಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಅವ್ರು ಏನು ಮಾತನಾಡಿದ್ರು ಅಂತ ಒಮ್ಮೆ ನೀವು ಕೂಡ ಕೇಳಿಸ್ಕೊಂಬಿಡಿ. ಚಿದಾನ ಸವದಿ ನ್ಯೂಸ್ 18 ಜೊತೆ ಮಾತನಾಡಿದ್ದು ಹೇಗಿತ್ತು ಅಂತ. ಸರ್, ಅದು ನಿನ್ನೆ ಒಂದು ಆಕ್ಸಿಡೆಂಟ್ ಕೇಸ್ ಸಂಬಂಧಪಟ್ಟಂಗೆ ಸರ್, ನಿಮ್ ಮೇಲೆ ಅವರು ಪೋಷಕರು ಆರೋಪ ಮಾಡ್ತಾ ಇದಾರೆ ಸರ್. ಏನಂತಂದ್ರೆ ಅವ್ರನ್ನ ನೀವು ಹೆದರಿಸಿದ್ರಿ ಬೆದರಿಸಿದ್ರಿ ಅನ್ನೋಂತ ಆರೋಪ ಮಾಡ್ತಾ ಇದ್ರಿ ಸರ್. ಅದಕ್ಕೆ ನೀವೇನು ಸ್ಪಷ್ಟನೆ ಕೊಡ್ತೀರಿ? ಇಲ್ಲ, ನಾನು ಕಾರಲ್ಲಿ ಇರ್ಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸ್ನೇಹಿತನ ಕಾರ ಮುಂದೆ ಬಂದಿದ್ದೇನೆ. ಹಾ ಸರ್, ನನ್ನ ಕಾರಿಗೆ ಐದು ಕಾರಿಗೆ ಸುಮಾರು 30 ಕಿಲೋಮೀಟರ್ ಡಿಫ್ರೆನ್ಸ್ ನಮ್ಮದಿದೆ. ಈ ಒಂದು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಸಿಎಂ ಸವದಿ ಮಗನ ಮೇಲೆ ಅಪಘಾತ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಅವರೇ ಕೂತ್ಕೊಂಡಿದ್ದು, ಅವರೇ ಓಡಿಸ್ತಿದ್ದು, ಅವರ ಕಾರ್ ಬೇರೆ, ಅದು ಅಪಘಾತ ನಡೆದ ಸ್ಥಳದಲ್ಲಿದ್ದಂತ ಜನರು ಆರೋಪ ಮಾಡೋದ್ರ ಜೊತೆಗೆ ಅಪಘಾತ ಸ್ಥಳದಲ್ಲಿದ್ದಂಥವರು ಮಾತನಾಡ್ತಿದ್ದಾರೆ ಅಂದ್ರೆ ಅವರು ನಮಗೆ ಗೊತ್ತು ಫ್ಯಾಕ್ಟು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು, ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಸವದಿ ಪುತ್ರನೇ ಕಾರ್ ಡ್ರೈವ್ ಮಾಡ್ತಾ ಇದ್ದ ಅಂತ ಆರೋಪ ಮಾಡಿದ್ದಾರೆ ಅಲ್ಲಿದ್ದಂಥ ಸ್ಥಳೀಯರು. ಅಪಘಾತ ನಡೆದು 15 ಗಂಟೆಗಳಾಗ್ತಾ ಇದ್ರು ಕೂಡ ನೋ ರಿಯಾಕ್ಷನ್. ನಾನಾಗ್ಲೇನೆ ಹೇಳ್ತಾ ಇದ್ದೆ, ಲಕ್ಷ್ಮಣ ಸವದಿಯವರು ಮಾತ್ರ ಇದ್ರ ಬಗ್ಗೆ ಅಟ್ ಲೀಸ್ಟ್ ಒಂದು ರಿಯಾಕ್ಷನ್ ಬೇಡ ಮಾಧ್ಯಮಗಳಿಗೆ, ಬೇಡ ಸ್ವಾಮಿ, ಹೋಗ್ಬಿಟ್ಟು ಆ ಕುಟುಂಬದವ್ರ ಹತ್ರನಾದ್ರೂ ಮಾತನಾಡಿ, ಅವರಿಗೆ ಸಾಂತ್ವನವನ್ನ ಹೇಳಿ, ನಿಮ್ಮ ಕಾರ್ ಅದು, ನಿಮ್ಮ ಪುತ್ರನ ಕಾರ್ ಅದು, ನಿಮ್ಮ ಪುತ್ರನ ಕಾರಿಂದ ಆಗಿರುವಂತ ಅಪಘಾತ, ಅದಾದ್ಮೇಲೆ ಏನಾಗುತ್ತೆ ನೋಡೋಣ, ಯಾರಿದ್ರು ಏನು ಎತ್ತ ಅಂತ. ಅಟ್ ಲೀಸ್ಟ್ ಒಂದು ಸೌಜನ್ಯಕ್ಕೆ, ಮನುಷ್ಯತ್ವಕ್ಕೆ, ಮಾನವೀಯತೆಗೋಸ್ಕರನಾದ್ರೂ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಬೇಕಾಗಿತ್ತು. ಬಟ್ ಲಕ್ಷ್ಮಣ ಸವದಿಯವರು ಮಾತ್ರ ಈ ಕ್ಷಣದವರೆಗೂ ಒಂದೇ ಒಂದು ಉತ್ತರ ಇಲ್ಲ, ಒಂದು ಸ್ವಲ್ಪನೂ ಅವ್ರಿಗೆ ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳುವಂತಹ ಒಂದು ಮನಸ್ಥಿತಿನೂ ಕೂಡ ಇಲ್ವಾ ಅನ್ನುವಂಥ ಪ್ರಶ್ನೆ ಸ್ಥಳೀಯರು ಜನಸಾಮಾನ್ಯರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅಲ್ಲಿ ಮಗನ ವಿರುದ್ಧದ ಆರೋಪಕ್ಕೆ ನೋ ರಿಯಾಕ್ಷನ್, ಡಿ ಸಿ ಎಂ ಅಪಘಾತ ಆರೋಪಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಲಕ್ಷ್ಮಣ ಸವದಿ ಅವರು. ತಾನು ಅಪಘಾತ ಎಸಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸವದಿ ಪುತ್ರ ಚಿದಾನಂದ, ಆದರೆ ತನ್ನ ಕಾರು ಚಾಲಕ ಡ್ರೈವರ್ ಮಾಡಿದ್ದ ಅಂದರೆ ಈ ಅಪಘಾತ ಮಾಡಿರುವಂಥದ್ದು ನನ್ನ ಕಾರ್ ಡ್ರೈವರ್ ಅಂತ ಆತ ಸಮರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಬಟ್ ಈ ಸಂದರ್ಭದಲ್ಲಿ ಮಾತನಾಡಬೇಕಾಗಿದ್ದಂಥ ಲಕ್ಷ್ಮಣ ಸವದಿ ಅವರು ಮಾತ್ರ ಸೈಲೆಂಟ್ ಆಗೇ ಇದ್ದಾರೆ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಡಿಸಿಎಂ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರ ಕಾರಿನಲ್ಲಿ ಆದಂತ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಾ, ಒಬ್ಬ ರೈತ ಕೂಡ ಸಾವನ್ನಪ್ಪಿರುವಂತದ್ದು, ಒಬ್ಬ ರೈತ ಸಾವನ್ನಪ್ಪಿದ ಮೇಲೂ ಕೂಡ ಇದುವರೆಗೂ ಅವರ ಕುಟುಂಬದವರು ಅಂದ್ರೆ ಲಕ್ಷ್ಮಣ ಸವದಿ ಅವರ ಕುಟುಂಬದವರು ಒಬ್ಬರು ಕೂಡ ಸಂಪರ್ಕವನ್ನ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಆ ರೈತ ಕುಟುಂಬದವರನ್ನ. ಯಾಕೆಂದ್ರೆ ಸಾಕಷ್ಟು ಮಾತನಾಡ್ತಾರೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನಾದರೂ ಆಗ್ಬಿಟ್ರೆ ಸಾಕು ಆ ರೈತ ರೈತರ ಬೆನ್ನೆಲುಬಾಗಿ ನಾವಿದ್ದೀವಿ, ರೈತನಿಗೆ ಕಷ್ಟ ಎದುರಾಗಬಾರ್ದು, ರೈತನಿಗೆ ಯಾವತ್ತೂ ಸಮಸ್ಯೆಗಳೇ ಎದುರಾಗಬಾರ್ದು, ಅದು ಇದು ಅಂತ ಏನೇನು ಉದ್ದುದ್ದ ಭಾಷಣ, ಭಾಷಣಕ್ಕೆಲ್ಲದೂ ಕೂಡ ಸೀಮಿತ ಅಲ್ಲ, ಹಂಗಾಗಿ ಮಾತನಾಡ್ತಾರೆ. ಆದರೆ ಇಲ್ಲೊಬ್ಬ ರೈತನನ್ನ ಅಂದ್ರೆ ರೈತನಿಗೆ ಆಕ್ಸಿಡೆಂಟ್ ಆಗಿ ಆತ ಸಾವನ್ನಪ್ಪಿದ್ದಾನೆ, ಅದರಲ್ಲೂ ಸ್ಪೆಷಲಿ ಲಕ್ಷ್ಮಣ ಸವದಿ ಅವರ ಕಾರೆ ಅದು ಅಂದ್ರೆ ಅವರ ಪುತ್ರನ ಕಾರದು, ಇಷ್ಟೆಲ್ಲ ಆದರೂ ಕೂಡ ಅವರ ಲಕ್ಷ್ಮಣ ಸವದಿ ಅವರಾಗಿರ್ಬೋದು ಅಥವಾ ಅವರ ಪುತ್ರ ಆಗಿರ್ಬೋದು ಇದುವರೆಗೂ ಅವರ ಕುಟುಂಬದವರನ್ನ ಸಂಪರ್ಕ ಮಾಡಿ ಸಾಂತ್ವನವನ್ನ ಹೇಳುವಂತ ಕೆಲಸ ಮಾಡಿಲ್ಲ. 15 ಗಂಟೆ ಆಗ್ತಾ ಬರ್ತಾ ಇದೆ, ನಿನ್ನೆ 6 ಗಂಟೆಲ್ಲ ಆಗಿದ್ದು ಇದು. ಇದು ಇವತ್ತಿನ 9 AM ಬಿಗ್